ಕಾಲದಲ್ಲಿನ ಅನೇಕ ಮಂತ್ರತಂತ್ರ ವಿದ್ಯೆಗಳಲ್ಲಿ ಪ್ರಸಿದ್ಧಿ ಪಡೆದಂತಹ ಕೆಲವು ಮಂತ್ರವಾದಿಗಳು ಮಧ್ಯರಾತ್ರಿಯ ಸಮಯದಲ್ಲಿ ಸ್ಮಶಾನಕ್ಕೋಗಿ ಅಲ್ಲಿರುವ ಕೆಲವು ಹೆಣಗಳನ್ನು ಹೊರತೆಗೆದು ಅವುಗಳಿಗೆ ಅವರ ಮಂತ್ರಶಕ್ತಿಯ ಸಹಾಯದಿಂದ ಸ್ಮಶಾನದಲ್ಲಿ ಸಂಚರಿಸುವಂತಹ ಬೇತಾಳಗಳು ಎಂದು ಕರೆಯಲ್ಪಡುವ ಒಂದು ಭೂತವನ್ನು ಆ ಹೆಣಗಳೊಳಗೆ ಆವಾಹನೆ ಮಾಡುತ್ತಿದ್ದರು ಅದರ ಫಲಿತಾಂಶ ಆ ಹೆಣಗಳು ಪ್ರಾಣ ಬಂದವರಂತೆ ಎದ್ದು ನಿಂತು ಆ ಮಾಂತ್ರಿಕನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಿತ್ತು ಆಗ ಆ ಮಾಂತ್ರಿಕರು ಹೆಣಗಳನ್ನು ಆವಹಿಸಿರುವ ಆ ಬೇತಾಳದ ಮುಖಾಂತರ ಭವಿಷ್ಯತ್ತನ್ನು ತಿಳಿದುಕೊಳ್ಳುತ್ತಿದ್ದರು ಈ ರೀತಿ ಹೆಣಕ್ಕೆ ಬೇತಾಳವನ್ನು ಆವಹಿಸಿ ತಾಂತ್ರಿಕರು ಭವಿಷ್ಯತ್ತನ್ನು ತಿಳಿದುಕೊಳ್ಳುವ ವಿದ್ಯೆಯನ್ನೇ ಶವಬೇತಾಳವೆಂದು ಕರೆಯಲಾಗುತ್ತದೆ ಈ ವಿದ್ಯೆ ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಅನೇಕ ಪಾಶ್ಚಾತ್ಯ ಹಾಗೂ ಮುಸ್ಲಿಂ ದೇಶಗಳಲ್ಲಿಯೂ ಸಹ ಕೆಲ ಮಂತ್ರವಾದಿಗಳು ಬಳಸುತ್ತಾರೆ ಪ್ರಾಚೀನ ಕಾಲದ ಬ್ಯಾಬಿಲೋನಿಯಾ ಈಜಿಪ್ಟ್ ಗ್ರೀಸ್ ಹಾಗೂ ರೋಮನ್ ಸಾಮ್ರಾಜ್ಯಗಳಲ್ಲಿ ನಿವಾಸವಿದ್ದ ಕೆಲವು ಮಂತ್ರವಾದಿಗಳು ಮಾನವನ ಮೃತದೇಹಗಳಿಗೆ ಗಾಳಿಯಲ್ಲಿ ಸಂಚರಿಸುವಂತಹ ಪ್ರೇತಾತ್ಮಗಳನ್ನು ಆವಾಹನೆಯಾಗಿಸಿ ಆ ಮೃತದೇಹಗಳ ಮುಖಾಂತರ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಘಟನೆಗಳನ್ನು ತಿಳಿದುಕೊಳ್ಳುತ್ತಿದ್ದರು ಈ ವಿದ್ಯೆಯನ್ನೇ ಶವದ ಭವಿಷ್ಯವೆಂದು ಆ ದೇಶದವರು ಕರೆಯುತ್ತಿದ್ದರು ಪ್ರಾಚೀನ ಕಾಲದ ಪರ್ಷಿಯಾ ದೇಶ ಚಾಲ್ಡಿಯಾ ದೇಶಗಳಲ್ಲಿಯೂ ಸಹ ಪ್ರೇತಾತ್ಮಗಳಿಂದ ಆವಹಿಸಲಾದ ಮಾನವ ಮೃತದೇಹಗಳ ಮುಖಾಂತರ ಭವಿಷ್ಯತ್ತನ್ನು ತಿಳಿದುಕೊಳ್ಳುತ್ತಿದ್ದರು ಗ್ರೀಕ್ ಪುರಾಣ ಗ್ರಂಥವಾದ ಒಡಿಸಿಯಲ್ಲಿ ಹೆಣಕ್ಕೆ ಮಂತ್ರವಾದಿಗಳು ಯಾವ ರೀತಿ ಆತ್ಮಗಳನ್ನು ಆವಹಿಸುತ್ತಾರೆಂಬುದು ವಿವರವಾಗಿ ಬರೆದಿದ್ದಾರೆ ಮೊದಲಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಮಶಾನದೊಳಗಿರುವ ಒಂದು ಶವವನ್ನು ಹೊರತೆಗೆದು ಅದನ್ನು ನೆಲದ ಮೇಲೆ ಒಂದು ಚಿಕ್ಕ ಹಳ್ಳ ತೋಡಿ ಅದರೊಳಗೆ ಬೆಂಕಿ ಹಾಕಿ ಅದರ ಎದುರಿಗಿರಿಸುತ್ತಾರೆ ಅದರ ನಂತರ ಕೆಲವು ಪ್ರತ್ಯೇಕವಾದ ಕ್ಷುದ್ರ ಮಂತ್ರಗಳನ್ನು ಪಠಿಸುತ್ತಾ ಮೇಕೆ ಅಥವಾ ಕೋಳಿ ಮುಂತಾದ ಪ್ರಾಣಿಗಳನ್ನು ಆ ಉರಿಯುತ್ತಿರುವ ಬೆಂಕಿಯ ಎದುರಿಗೆ ಬಲಿಕೊಟ್ಟು ಆ ಪ್ರಾಣಿಯ ಕೊರಳಿನಿಂದ ಸುರಿಯುತ್ತಿರುವಂತಹ ರಕ್ತವನ್ನು ಹೆಣದ ಬಾಯೊಳಗೆ ಹಾಕುತ್ತಾರೆ ಅದರ ಪರಿಣಾಮದಿಂದ ಆ ಸ್ಮಶಾನದಲ್ಲಿ ಸಂಚರಿಸುತ್ತಿರುವ ಯಾವುದೋ ಒಂದು ಪ್ರೇತಾತ್ಮ ಆ ಹೆಣದೊಳಗೆ ಕ್ಷಣಗಳಲ್ಲಿ ಪ್ರವೇಶಿಸುತ್ತಿತ್ತು ಅದರ ನಂತರ ಅದುವರೆಗೂ ನಿರ್ಜೀವವಾಗಿ ಬಿದ್ದಿದ್ದಂತಹ ಆ ಮೃತದೇಹ ಮೇಲೆದ್ದು ಮಂತ್ರವಾದಿ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಿತ್ತು ಶವಬೇತಾಳ ವಿದ್ಯೆ ನಿರ್ವಹಿಸಲು ಅಂದರೆ ಶವಕ್ಕೆ ಪ್ರಾಣ ಕೊಡಲು ಅಮಾವಾಸ್ಯ ರಾತ್ರಿಗಳು ಅಥವಾ ತ್ರಯೋದಶಿಯ ರಾತ್ರಿಗಳು ಬಹಳ ಅನುಕೂಲಕರವಾಗಿರುತ್ತದೆ ಅದು ಮಾತ್ರವಲ್ಲದೆ ಈ ಕಾರ್ಯಕ್ರಮ ನಿರ್ವಹಿಸಲು ಮಧ್ಯರಾತ್ರಿ ಒಂದು ಗಂಟೆ ಬಹಳ ಪ್ರಶಸ್ತವಾಗಿರುತ್ತದೆ ಏಕೆಂದರೆ ಮಧ್ಯರಾತ್ರಿ ಒಂದು ಗಂಟೆ ಎಂಬುದು ಹಿಂದಿನ ದಿನಕ್ಕೂ ಹಾಗೂ ಮುಂದಿನ ದಿನಕ್ಕೂ ನಡುವಿನ ಸಂಧಿಕಾಲವೆಂದು ಕರೆಯುತ್ತಾರೆ ಆ ಸಮಯದಲ್ಲಿ ಆತ್ಮಗಳ ಲೋಕ ಬಹಳ ಚುರುಕಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಆ ಸಮಯದಲ್ಲಿ ಪ್ರೇತಾತ್ಮಗಳನ್ನು ಕರೆಯುವುದು ಹಾಗೂ ಅವುಗಳನ್ನು ಹೆಣಗಳಿಗೆ ಆವಹಿಸುವುದು ತಾಂತ್ರಿಕರಿಗೆ ಸುಲಭವಾಗಿ ಕೆಲಸ ಪೂರ್ಣಗೊಳ್ಳುತ್ತದೆ ಶವ ಬೇತಾಳದ ವಿದ್ಯೆ ನಿರ್ವಹಿಸುವ ಮುಂಚೆ ಮೂರು ದಿನಗಳ ಹಿಂದಿನಿಂದಲೇ ತಾಂತ್ರಿಕರು ನಾಯಿ ಮಾಂಸ ಹಾಗೂ ಮೀನಿನ ಮಾಂಸವನ್ನು ಒಟ್ಟಿಗೆ ಬೇಯಿಸಿ ಅದನ್ನೇ ಆಹಾರವಾಗಿ ಸೇವಿಸುತ್ತಾರೆ ಇಂತಹ ಮಾಂಸಾಹಾರ ಸೇವಿಸುವುದರಿಂದ ತಾಂತ್ರಿಕರ ಶರೀರದೊಳಗೆ ಕೆಲವು ರಾಸಾಯನಿಕ ಬದಲಾವಣೆಗಳು ಉದ್ಭವಿಸಿ ಪ್ರೇತಲೋಕದೊಂದಿಗೆ ಸಂಬಂಧಗಳು ಶುರುವಾಗುತ್ತದೆ ಕೆಲವು ಬಾರಿ ಶವಬೇತಾಳ ವಿದ್ಯೆ ನಿರ್ವಹಿಸುವ ಮಾಂತ್ರಿಕರು ಸಮಾಧಿಯೊಳಗಿನಿಂದ ಅಗೆದು ಹೊರತೆಗೆದಂತಹ ಸ್ತ್ರೀಗಳ ಮೃತದೇಹದೊಂದಿಗೆ ಅರ್ಧರಾತ್ರಿಯಲ್ಲಿ ಅನೇಕ ಬಾರಿ ಸಂಭೋಗಿಸುತ್ತಾರಂತೆ ಆ ರೀತಿ ಮಾಡುವುದರಿಂದ ಪ್ರೇತಾತ್ಮಗಳು ಆ ಮಾಂತ್ರಿಕನಿಗೆ ಬೇಗನೆ ವಶವಾಗುತ್ತದಂತೆ ಮಂತ್ರಗಳನ್ನು ಪಠಿಸಲಾಗದಂತಹ ಮಾಂತ್ರಿಕನು ಹಲ್ಲು ಕಿತ್ತ ಹಾವಿನಂತೆ ಶಕ್ತಿಹೀನಾಗುತ್ತಾನೆ ಇಲ್ಲಿ ಒಂದು ವಿಷಯ ಗಮನವಿಟ್ಟು ಕೇಳಿ ಮಂತ್ರವಾದಿಗಳನ್ನು ಯಾವಾಗಲೂ ಶಕ್ತಿಹೀನರಾಗಿಸಬೇಕೇ ವಿನಃ ಅವರನ್ನೆಂದೂ ಕೊಲ್ಲಬಾರದು ಅದಕ್ಕೆ ಕಾರಣವೇನೆಂದರೆ ಮೃತಪಟ್ಟ ಆ ಮಂತ್ರವಾದಿಯ ಪ್ರೇತಾತ್ಮ ಬಹಳ ಭಯಂಕರವಾದ ಶಕ್ತಿಗಳನ್ನು ಪಡೆದು ಅವನನ್ನು ಕೊಂದವರನ್ನು ಮಾತ್ರವಲ್ಲದೆ ಇನ್ನೂ ಹಲವಾರು ವರ್ಷಗಳವರೆಗೂ ಎಷ್ಟೋ ಜನರನ್ನು ನಾಶಗೊಳಿಸುತ್ತದೆ ಅದೇ ಕಾರಣದಿಂದಲೇ ಮಂತ್ರವಾದಿಗಳನ್ನು ಕೊಲ್ಲದೆ ಕೇವಲ ಅವರ ಹಲ್ಲು ಕಿತ್ತು ಅವರ ಶಕ್ತಿ ಹಾಳು ಮಾಡುತ್ತಾರೆಂದು ತಿಳಿದು ಬರುತ್ತಿದೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ ಒಬ್ಬ ವ್ಯಕ್ತಿ ಮರಣಿಸಿದ ಒಂದು ವರ್ಷದೊಳಗಿರುವ ಅವನ ಪ್ರೇತಾತ್ಮ ಮಾತ್ರವೇ ಮಂತ್ರವಾದಿಗಳು ಕರೆದಾಗ ಬಂದು ಮೃತದೇಹಗಳನ್ನು ಆವಹಿಸುತ್ತದೆ ಏಕೆಂದರೆ ಒಬ್ಬ ವ್ಯಕ್ತಿ ಮರಣಿಸಿದ ಒಂದು ವರ್ಷದವರೆಗೂ ಈ ಭೂಮಿಯ ಮೇಲೆಯೇ ಪ್ರೇತಾತ್ಮವಾಗಿ ಸಂಚರಿಸುತ್ತಿರುತ್ತಾನೆ ಶವಪೇತಾಳವೆಂಬ ಅತಿ ಭಯಾನಕವಾದ ತಾಂತ್ರಿಕ ವಿದ್ಯೆಯನ್ನು ಕಲಿಯುವುದು ಅಥವಾ ಪ್ರಯೋಗಿಸುವುದು ಅಷ್ಟೊಂದು ಸುಲಭವಲ್ಲ ಈ ವಿದ್ಯೆ ನಿರ್ವಹಿಸುವ ಮಂತ್ರವಾದಿಗಳು ಅತೀ ಕಷ್ಟಕರವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಅದು ಮಾತ್ರವಲ್ಲದೆ ಸೇವಿಸಲಾರದಂತಹ ಪದಾರ್ಥಗಳನ್ನು ಸೇವಿಸಬೇಕು ಈ ಕ್ಷುದ್ರ ವಿದ್ಯೆಯನ್ನು ನಿರ್ವಹಿಸುವ ಮಂತ್ರವಾದಿಗಳು ಅನುಸರಿಸುವ ವಿಧಾನಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಯೋಣ ಈ ವಿದ್ಯೆ ನಿರ್ವಹಿಸುವ ಮಂತ್ರವಾದಿಗಳು ಮೃತದೇಹಗಳು ಧರಿಸಿರುವಂತಹ ವಸ್ತ್ರಗಳನ್ನು ಕಿತ್ತು ಅದನ್ನವರು ಧರಿಸಿ ಈ ಮಂತ್ರಸಾಧನೆ ಮಾಡಬೇಕು ಹಾಗೆಯೇ ಉಪ್ಪಿಲ್ಲದೆ ತಯಾರಿಸಿರುವಂತಹ ಕಪ್ಪನೆ ಬಣ್ಣದ ರೊಟ್ಟಿ ಅಂದರೆ ಚೆನ್ನಾಗಿ ಕಪ್ಪು ಬಣ್ಣದಲ್ಲಿ ಹೋಗಿರುವಂತಹ ರೊಟ್ಟಿ ಹಾಗೂ ನಾಯಿ ಮತ್ತು ಮೀನು ಬೆರೆತ ಮಾಂಸವನ್ನು ಆಹಾರವಾಗಿ ಸೇವಿಸುತ್ತಾರೆ ಹಾಗೆಯೇ ಕೊಳೆತು ಹೋದಂತಹ ದ್ರಾಕ್ಷಿ ರಸವನ್ನು ಪಾನೀಯದಂತೆ ಸೇವಿಸುತ್ತಾರೆ ಕೆಲವೊಮ್ಮೆ ಈ ಮಂತ್ರವಾದಿಗಳು ಅರ್ಧ ಸುಟ್ಟ ಮೃತದೇಹಗಳ ಮಾಂಸವನ್ನು ಸಹ ಆಹಾರದಂತೆ ಸೇವಿಸುತ್ತಾರೆ ಈ ತಂತ್ರ ಸಾಧನೆ ಮೊದಮೊದಲು ಗಂಟೆಗಳ ಕಾಲ ನಡೆಯುತ್ತದೆ ಅದರ ನಂತರ ದಿನಗಳು ಅಥವಾ ವಾರಗಳ ಕಾಲ ನಿರ್ವಿಘ್ನವಾಗಿ ನಡೆಯುತ್ತದೆ ಹಗಲು ರಾತ್ರಿ ಬಿಸಿಲು ಮಳೆಯೆಂಬ ಭೇದ ಭಾವವಿಲ್ಲದೆ ವಿರಾಮವಿಲ್ಲದೆ ಏಕದಿಶೆಯಿಂದ ಸಾಧನೆ ಮಾಡಿದಾಗಲೇ ಈ ಶವಬೇತಾಳವೆಂಬ ಕ್ಷುದ್ರ ವಿದ್ಯೆ ವಶವಾಗುತ್ತದೆ ಶವಬೇತಾಳ ವಿದ್ಯೆ ಪ್ರಯೋಗಿಸುವ ತಾಂತ್ರಿಕರು ಬಹಳ ಧೈರ್ಯ ಹಾಗೂ ಶಕ್ತಿ ಹೊಂದಿರಬೇಕು ಏಕೆಂದರೆ ಒಂದು ಬಾರಿ ಪ್ರೇತಾತ್ಮಗಳನ್ನು ಮೃತದೇಹದೊಳಗೆ ಪ್ರವೇಶಿಸಿದರೆ ಅದು ಆ ಮಂತ್ರವಾದಿ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆಯೂ ಸಹ ಸುಮಾರು ಹದಿನಾಲ್ಕು ದಿನಗಳ ಕಾಲ ಆ ಹೆಣವನ್ನು ಬಿಡದೆ ಅದರ ಮೈಯೊಳಗೆಯೇ ಇರುತ್ತದಂತೆ ಇಂತಹ ಸಮಯದಲ್ಲಿ ಒಂದು ವೇಳೆ ಆ ತಾಂತ್ರಿಕ ಮಾನಸಿಕ ದುರ್ಬಲನಾಗಿ ಯಾವುದೋ ಒಂದು ಕ್ಷಣ ಹೆದರಿದರೆ ಅದೇ ಮರುಕ್ಷಣ ಆ ಪ್ರೇತಾತ್ಮ ಆ ಮಾಂತ್ರಿಕನನ್ನು ಕೊಂದು ಬಿಡುತ್ತದೆ ಆದ್ದರಿಂದಲೇ ಈ ಶವಬೇತಾಳ ವಿದ್ಯೆ ನಿರ್ವಹಿಸುವಾಗ ಅವರೊಂದಿಗೆ ತಂತ್ರ ನೈಪುಣ್ಯವಿರುವಂತಹ ಇಬ್ಬರು ಶಿಷ್ಯಂದಿರನ್ನು ಸಹ ತಮ್ಮೊಂದಿಗೆ ಇರಿಸಿಕೊಳ್ಳುತ್ತಾರೆ ಇದೇ ಪ್ರಾಚೀನ ಕಾಲದ ಪುಸ್ತಕಗಳಲ್ಲಿರುವ ಶವಬೇತಾಳವೆಂಬ ವಿದ್ಯೆಯ ರಹಸ್ಯ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು